Hello friends, ellarigu namaskara. Welcome back to Karunadu kitchen. Idina naan nimge without oven cooker nalle plum cake madod hege anta torustaa idini. Tumbane tasty agirutte, neevu kuda maadkobodu. Idukke bekagiruvanta ingredients matte detail recipe na nanu kelagade description box alli haakidini. Modlige ond bowl ge jaddi ittibittu 2 cup maida hitta hakkonta idini. 2 tablespoon cocoa powder, 1 teaspoon baking powder, 1/2 teaspoon baking soda. ಇಷ್ಟನ್ನು ಹಾಕಿ ಚೆನ್ನಾಗಿ ಜರಡಿ ಇಟ್ಕೊಬೇಕು. ಈ ರೀತಿ ಜರಡಿ ಇಟ್ಕೊಂಡು ಆದಮೇಲೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲಾನು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಈಗ ಇದನ್ನ ಪಕ್ಕಕ್ಕೆ ಇಟ್ಟು ಇನ್ನೊಂದು ಬೌಲಿಗೆ 1.5 ಕಪ್ ಅಷ್ಟು ಶುಗರ್ ಪೌಡರ್ ಹಾಕೊಂತಾ ಇದೀನಿ. ಮತ್ತೆ 1 ಕಪ್ ಬಟರ್ ಬೆಣ್ಣೆ ಹಾಕೊಂಡಿದ್ದೀನಿ. ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸರಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. 1-5 minutes ಆದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಕೇಕ್ ತುಂಬ ಫ್ಲಫಿಯಾಗಿ ಬರಬೇಕು ಅಂತ ಅಂದರೆ 1-5 minutes ಆದರೂ ಮಿಕ್ಸ್ ಮಾಡಬೇಕು. ಈ ರೀತಿ ಸಾಫ್ಟ್ ಆಗೋ ತನಕನೂ. ಈಗ ಆಗಿದೆ 5 minutes. ಈಗ ಇದಕ್ಕೆ ನಾನು ಮೊಟ್ಟೆ ಹಾಕ್ಕೊತೀನಿ. ಒಂದೊಂದೇ ಮೊಟ್ಟೆ ಹಾಕ್ತೀನಿ. ಒಂದೊಂದು ಸಲಕ್ಕೆ 5 ಮೊಟ್ಟೆ ಬೇಕಾಗುತ್ತೆ. ಈಗ 1 ಮೊಟ್ಟೆ ಹಾಕಿಬಿಟ್ಟು 2 ನಿಮಿಷ ಬೀಟ್ ಮಾಡ್ತಾ ಇದ್ದೀನಿ ಮಿಕ್ಸರಿಂದ. ಈಗ ಇನ್ನೊಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ಇದನ್ನು 2 ನಿಮಿಷ ಬೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಓವನ್ನಲ್ಲಾದರೆ 180°C ಕನ್ವೆಕ್ಷನ್ ಮೋಡಲ್ಲಿ 1-30 minutes ಬೇಕ್ ಮಾಡ್ಕೊಬೇಕು. ಈಗ ಇನ್ನೊಂದು ಮೊಟ್ಟೆ ಹಾಕಿದ್ದೀನಿ. ಇದನ್ನು 2 ನಿಮಿಷ ಬೀಟ್ ಮಾಡ್ಕೋತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಮಾಡೋದ್ರಿಂದ 1-45 minutes ಆದರೂ ಬೇಕ್ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಬೇಕ್ ಮಾಡ್ಕೋಬೇಕು ಇದನ್ನು. ಈಗ ಇನ್ನೊಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ 2 ನಿಮಿಷ ಬೀಟ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ಒಟ್ಟು 5 ಮೊಟ್ಟೆ ಹಾಕ್ತಾ ಇದ್ದೀನಿ ನಾನೀಗಿಲ್ಲಿ. ಒಂದೊಂದು ಸಲಕ್ಕೆ ಒಂದೊಂದೇ ಮೊಟ್ಟೆ ಹಾಕಿ 2 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ಆಗಿದೆ. ಈಗ ಇಲ್ಲಿ ನಾನು 1/2 ಹೋಳು ನಿಂಬೆಹಣ್ಣಿನ ರಸಕ್ಕೆ 2 ಏಲಕ್ಕಿ 2 ಲವಂಗ ಮತ್ತು 1/2 ಜಾಯಿಕಾಯಿ ಹಾಕಿ ಪೌಡರ್ ಮಾಡಿ 1-2 ಅವರ್ ನೆನೆಸಿಟ್ಟಿದ್ದೆ. ಅದನ್ನು ಹಾಕಿದ್ದೀನಿ. 1 ಸ್ಪೂನ್ ವೆನಿಲ್ ಎಸೆನ್ಸ್ ಹಾಕಿದ್ದೀನಿ. ಈಗ ಅದನ್ನು ಕೂಡ 2 ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ. ಈಗ ನಾನು ಸ್ಪ್ಯಾಟುಲಾಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ತುಂಬ ಮಿಕ್ಸ್ ಮಾಡಬಾರ್ದು. ಈ ರೀತಿಯೇ ಮಾಡ್ಕೊಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನಾನು ಇದಕ್ಕೆ ಈಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕಿದ್ದೀನಿ, ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ 25-25 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಹಾಲು ಹಾಕೋಬೋದು. 2 ಟೇಬಲ್ಸ್ಪೂನ್ ಹಾಲು ಹಾಕಿದ್ದೀನಿ ನಾನು. ಹಾಲು ಹಾಕಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಟರ್ ರೆಡಿ ಆಯಿತು. ಈಗ ಕುಕ್ಕರ್ಗೆ ನಾನು ಸ್ವಲ್ಪ ಬಟರ್ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಮೈದಾ ಹಿಟ್ಟು ಡಸ್ಟ್ ಮಾಡಿದ್ದೀನಿ. ಅದಕ್ಕೆ ಈಗ ಬ್ಯಾಟರ್ ಹಾಕ್ತಾ ಇದ್ದೀನಿ, ಕೇಕ್ ಬ್ಯಾಟರ್ನ. ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಸ್ಪ್ರೆಡ್ ಮಾಡಿ ಸ್ಟೌವ್ ಮೇಲೆ ನಾನು ಆಲ್ರೆಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದನ್ನು 2 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು. ಆನಂತರ ಫ್ಲೇಮ್ನ ಕಡಿಮೆ ಮಾಡ್ಕೊಂಡಿದ್ದೀನಿ, ಸಿಮ್ಮಲ್ಲೇ ಇಟ್ಕೊಬೇಕು. ನಂತರ ಈಗ ಈ ಪ್ಯಾನ್ ಇಟ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿತೌಟ್ ಗ್ಯಾಸ್ಕೆಟ್ ಹಾಕಬಾರ್ದು. ಇದನ್ನು 1-40 minutes ಬೇಕ್ ಮಾಡ್ಕೊಬೇಕು ಸಿಮ್ಮಲ್ಲೇ. ಈಗ ಆಗಿದೆ 40 minutes. ಓಪನ್ ಮಾಡ್ತಾ ಇದ್ದೀನಿ ಲಿಡ್ನ. ನೋಡಿ, ಚೆನ್ನಾಗಿ ಆಗಿದೆ ಕೇಕ್. ಈಗ ನಾನು ಒಂದು ಸ್ಟಿಕ್ ಹಾಕಿ ನೋಡ್ತಾ ಇದ್ದೀನಿ, ಅಂಟ್ಕೊತಾ ಇಲ್ಲ. ಅದರಿಂದ ಕೇಕ್ ಆಗಿದೆ ಅಂತ ಅರ್ಥ. ಇದನ್ನು 1-5 ನಿಮಿಷ ಬಿಡಬೇಕು ತಣ್ಣಗಾಗೋಕ್ಕೆ. ಈಗ ತಣ್ಣಗಾಗಿದೆ.
ನಾನೀಗ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಕೇಕ್. ನೀವು ಈ ರೀತಿ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ರಿವ್ಯೂ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಫ್ಲಫಿ ಆಗಿದೆ, ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.